ಹಾಯ್, ನಮಸ್ಕಾರ. ಇವತ್ತೊಂದು ಸ್ಪೆಷಲ್ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೇನಿ. ಮಧ್ಯಾಹ್ನ 3 ಗಂಟೆ ಆಗೈತಿ, ಈಗ ವ್ಲಾಗ್ನ ಶುರು ಮಾಡತ್ತೆ ನಾನು. ಯಾಕಂದ್ರೆ ನಾವು ಸಂಜೆ ಒಂದು 4 ಗಂಟೆಗೆ ಲೈಟಿಂಗ್ ನೋಡೋಕೆ ಹೊರಗಡೆ ಸಿಟಿ ಸೈಡ್ ಹೊಂಟೇವಿ. ಒಂದು 4-5 ದಿವಸ ಆಯ್ತು ಹೋಗ್ಬೇಕು ಅಂತ ಅಂದ್ಕೊಳತ್ತಿದ್ವಿ, ಬಟ್ ಹೋಗೋಕ್ಕಾಗಿರಲಿಲ್ಲ. ಸೊ ಫೈನಲಾಗಿ ಇವತ್ತು ಹೊಂಟೇವಿ. ಯಾಕಂದ್ರೆ ಒಂದು 2-3 ದಿವಸದಿಂದ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸಂಜೆ ಒಂದು 4-5 ಗಂಟೆಗೆ ಅಂದರೆ ಮಳೆನೇ ಶುರು ಆಯಿತು. ಸೊ ಬರೀ ಕ್ಯಾನ್ಸಲೇ ಆಯಿತು. ಇವತ್ತೊಂದು ಸ್ವಲ್ಪ ಆ ಥರ ಏನಿಲ್ಲ, ಹಂಗೇನು ಮೋಡ ಅಂತೂ ಇಲ್ಲ, ಮಳೆ ಬರಲ್ಲ ಅಂತ ಅಂದ್ಕೊಂಡೇವಿ. ಸೊ ಬೇಗ ಬೇಗ ಎಲ್ಲರೂ ರೆಡಿ ಆಗಬೇಕು. ಅದಕ್ಕಿಂತ ಮುಂಚೆ ಏನಂದ್ರೆ ಎಲ್ಲ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದ್ವಿ ಬೆಳಗ್ಗೆ. ಆಯುರ್ ಪೂಜೆ ದಿವಸ ಎಲ್ಲ ರಶ್ ಇರ್ತೈತಿ, ಸ್ವಲ್ಪ ಕಾಸ್ಟ್ಲಿನೂ ಇರ್ತೈತಲ್ಲ, ಹಾಗಾಗಿ ಒಂದು 2 ದಿವಸ ಮುಂಚೆ ತಂದು ಇಟ್ಕೊಂಡ್ರೆ ಒಳ್ಳೇದಂಥೇಳಿ ಎಲ್ಲ ಶಾಪಿಂಗ್ ಆಯಿತು. ಹಣ್ಣು ಮತ್ತು ಇದನ್ನ ತೊಗೊಂಡು ಬಂದ್ವಿ. ಎಲ್ಲ ಪೂಜೆಗೆ ಏನೇನು ಐಟಮ್ಸ್ ಬೇಕಲ್ಲ ಎಲ್ಲ ತಂದುಬಿಟ್ಟವಿ. ಬೂದು ಗುಂಬಳಕಾಯಿ, ಹಣ್ಣು ಮತ್ತು ಮಾವಿನ ತೋರಣ, ಪ್ರತಿಯೊಂದು ಮಾವಿನ ಎಲೆ ತೋರಣಕ್ಕೆ ಅದನ್ನೆಲ್ಲ ತೊಗೊಂಡು ಬಂದುಬಿಟ್ವಿ. ನೋಡ್ರಿ, ನಾನು ಹೋಗಿದ್ದೆ ನಮ್ಮ ಮನೆಯವ್ರ ಜೊತೆ ಎಲ್ಲ ತೊಗೊ, ಇಲ್ಲೇ ನಮ್ಮ ಮನೆ ಹತ್ರನೇ ಮಾರ್ಕೆಟ್ ಐತಿ, ಎಲ್ಲ ಐಟಮ್ಸ್ನ ತಂದು ಇಟ್ಬಿಟ್ವಿ. ಅದಾದಮೇಲೆ ನನಗೂ ಸ್ವಲ್ಪ ಸೊಪ್ಪೆಲ್ಲ ಬೇಕಾಗಿತ್ತು. ಮೇನ್ ನಂಗೆ ಪುದೀನ ಭಾಳ ಬೇಕಾಗ್ತೈತಿ. ಚಿಂಟು ಇಲ್ಲೇ ಅದ ನೋಡಿ. ಚಿಂಟು ಹಾಯ್ ಹೇಳು. ಚಿಂಟುಗೆ ಫುಲ್ ಖುಷಿ ಆಗಿಬಿಟ್ಟೈತಿ, ಅವನು ಸ್ಕೂಲ್ ರಜಾ, ಈಗ ದಸರಾ ಹಾಲಿಡೇಸ್ ಶುರು ಆಗೈತಿ. ಆಲ್ರೆಡಿ 1 ವಾರ ಆಯ್ತು ಅವ್ನು ದಸರಾ ಹಾಲಿಡೇ ಶುರು ಆಗಿ, ಇನ್ನು 1 ವಾರ ಅಷ್ಟ ಐತಿ. ಊರಿಗಂತೂ ಹೋಗೋಕ್ಕಾಗಲಿಲ್ಲ, ಸ್ವಲ್ಪ ದೀಪ ಹಾಕೋದೆಲ್ಲ ಇತ್ತಲ್ಲ ಅದನ್ನೆಲ್ಲ ಬಿಟ್ಟು ಊರಿಗೆ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ದೀಪಾವಳಿಗೆ ಹೋಗಬೇಕು ಅಂತ ಅಂದ್ಕೊಂಡೇನು. 1 ವಾರ ಹೋಗಿ ಬರ್ತೀನಿ ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ. ನೋಡಬೇಕು ಏನೇನಾಗ್ತಿತ್ತೋ ಗೊತ್ತಿಲ್ಲ. ಸ್ವಲ್ಪ ತರಕಾರಿನೂ ಬೇಕಾಗಿತ್ತು ನನಗೆ, ಹೀರೆಕಾಯಿ ತೊಗೊಂಡು ಬಂದ್ವಿ. ನಂಗೆ ಮೇನ್ ಚಪಾತಿ ಪಲ್ಯಕ್ಕೆ ಏನಾದರೂ ಇದ್ರೆ ಅದು ಅಡುಗೆ ಮಾಡೋಕ್ಕೆ ಐಡಿಯಾ ತಲೆಯಾಗಿ ಹೊಳಿತತಿ, ತರಕಾರಿ ಇಲ್ಲಾದ್ರೆ ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಸೊ 2 ದಿವಸದಿಂದ ಬರೀ ಕಾಳು ಪಲ್ಯ ಅದು ಮಾಡತ್ತಿದ್ದೀನಿ. ಹೆಸರು ಕಾಳಂತೂ ಊರಿಂದ ಭಾಳ ತಂದೇನಿ, ಒಂದು 15-20 ಕೆಜಿ ಅದಾವ ಅವು. ನನಗೆ ಮೊನ್ನೆ ಊರಿಂದ ಬಂದಾಗ ಕೊಟ್ಟು ಹೋದ್ರು, ನನಗೆ ಇಷ್ಟು ತೊಗೊಂಡು ಏನು ಮಾಡಲಪ್ಪ ಅಂತ ಅಂದ್ಕೊಳತ್ತಿದ್ದೀನಿ. ಯಾಕಂದ್ರೆ ಹುಳ ಆಗಿಬಿಡ್ತಾವು. ನಮ್ಮ ಮಮ್ಮಿ ಏನಂದ್ರೆ ಅದನ್ನು ನೀನು ತಂಪು ಹೊತ್ತಿನಾಗ ಹಾಕಿ ಹೆಸರು ಕಾಳೆಲ್ಲ ಡಬ್ಬಿ ಒಳಗೆ ತುಂಬಿಟ್ಬಿಡು, ಹುಳ ಆಗೋದಿಲ್ಲ ಅಂದರು. ನಾನು ಹಂಗೆ ಮಾಡಿಬಿಟ್ನಿ. ನೈಟ್ ಮಲ್ಕೋಬೇಕಾದ್ರೆ ಸ್ವಲ್ಪ ಮಳೆ ಇಲ್ಲದೆ ಟೈಮ್ದಾಗ ನೋಡ್ಕೊಂಡು, ಯಾಕಂದ್ರೆ ನಾವು ರಾತ್ರಿ ಹಾಕಿಟ್ಬಿಟ್ರೆ ಬೆಳಿಗ್ಗೆ ಮಳೆ ಒಳಗೆಲ್ಲ ತೊಗೊಂಡ್ಬಿಡ್ತಾವೆ. ರಾತ್ರಿ ಮಲ್ಕೊಳ್ಳೋ ಮುಂದೆ ತಂಪಿಗೆ ಹಾಕಿದ್ನಿ. ಬೆಳಿಗ್ಗೆ 1-2 ಗಂಟೆ ತಂಪು ಇರ್ತಾವಲ್ಲ, ಜುನ್ ಜುನ್ ಅಂತಿರ್ತಾವೆ, ಅವಾಗ ಡಬ್ಬಾದಾಗ ತುಂಬಿಟ್ಬಿಟ್ರೆ ಹುಳ ಆಗೋದಿಲ್ಲ ಅಂತ ಹೇಳಿದ್ರು. ಸೊ ಹಂಗೆ ನಾನು ಮಾಡಿ ಪ್ಲಾಸ್ಟಿಕ್ ಡಬ್ಬ್ಯಾಗ ತುಂಬಿಟ್ಟೇನಿ. ನೋಡ್ಬೇಕು ಏನಾಗ್ತದೆ ಗೊತ್ತಿಲ್ಲ. ಆದಷ್ಟು ಹೆಸರುಕಾಳು ಪಲ್ಯ, ಹೆಸರುಕಾಳು ಸಾರು ಇದನ್ನ ಮಾಡತ್ತೇನಿ. ಯಾಕಂದರೆ ನಾವು ಹೊರಗಡೆ ತೊಗೊಳಕ್ಕೆ ಹೋದ್ರೆ ಹೆಸರುಕಾಳು ಭಾಳ ಕಾಸ್ಟ್ಲಿ ಅದಾವೆ, ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅಂಥೇಳಿ ಆದಷ್ಟು ಹೆಸರುಕಾಳನ್ನು ಯೂಸ್ ಮಾಡತ್ತೇನಿ. ಈಗ ಇವನ್ನೆಲ್ಲ ತೆಗೆದಿಟ್ಟು ನಾನು ಕೂಡ ರೆಡಿ ಆಗಬೇಕು. ಮೇನ್ ನಮ್ಮ ಮನೆಯೊಳಗೆ ರೆಡಿ ಆಗೋಕ್ಕೆ ಲೇಟ್ ಆಗೋದು, ನಾನು ಟೈಮ್ ಭಾಳ ತೊಗೊಂಡ್ಬಿಡ್ತೇನೆ. ಸೊ ಎಲ್ಲಕ್ಕಿಂತ ಮುಂಚೆನೇ ರೆಡಿ ಆಗಿಬಿಡೋನು ಅಂತ ಅಂದ್ಕೊಂಡ್ಬಿಟ್ಟೇನೆ ಇವತ್ತು. ನೋಡ್ರಿ, ಪೂಜಕ್ಕೆ ಮನೆಯಾಗ ನಿಂಬೆಹಣ್ಣು ಇದ್ದು, ನಮ್ಮ ಮನೆಯವರು ಇಲ್ಲ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ತೊಗೋ ಅಂಥೇಳಿ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ತೊಗೊಳಕ್ಕೆ ಇದನ್ನು ಮಾಡಿದರು, ತೊಗೋ ಅಂತ ಹೇಳಿದರು. ಇನ್ನು ನೋಡಿರಿ, ಪಟ್ ಅಂತ ರೆಡಿ ಆಗ್ತೇನೆ. ಸೊ ಈಗ ನಾನು ಭಾಳ ದಿವಸ ಆಗಿತ್ತು, ಹೇರ್ ಸ್ಟ್ರೈಟ್ನಿಂಗ್ ಅಂತೂ ಮಾಡಿಕೊಂಡೇ ಇರಲಿಲ್ಲ, ಹೆಚ್ಚು ಕಮ್ಮಿ 1-6 ತಿಂಗಳೇ ಆಗಿತ್ತು ಅಂತ ಅಂದ್ಕೊಳ್ತೇನೆ. ತುಂಬ ಕರ್ಲಿ ನನ್ನ ಹೇರ್ಸು, ಹಾಗಾಗಿ ಸ್ವಲ್ಪ ಸೆಟ್ಟಿಂಗ್ ಮಾಡ್ಕೊಳ್ಳೋಣ, ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಣ ಅಂಥೇಳಿ ಹಾಗೆ ಸ್ಟ್ರೈಟ್ನಿಂಗ್ ಮಾಡ್ಕೊಳತ್ತಿದ್ದೆ. ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಕ್ಕೂ 1/2 ಗಂಟೆ ಅಂತೂ ಬೇಕೇ ಬೇಕು ಟೈಮು. ಹಾಗೆ ಮೊನ್ನೆ ನಾನು ಹೇರ್ ಕಟ್ ಮಾಡಿಸಿದ್ನಿ. ಸೊ ಕೂದಲು ಅಷ್ಟೊಂದು ಉದ್ದ ಇಲ್ಲ, ಟೈಮು ಕೂಡ ಅಷ್ಟೊಂದು ಬೇಕಾಗೋದಿಲ್ಲ. ಸೊ ಬೇಗ ಬೇಗ ಹೇರ್ ಸ್ಟ್ರೈಟಿಂಗ್ ಮಾಡಿಕೊಂಡು ರೆಡಿ ಆಗೋಣ ಅಂಥೇಳಿ ಮಾಡ್ಕೊಳತ್ತಿದ್ದೆ. ಕೂದಲು ಭಾಳ ಉದುರತ್ತಿದ್ದು ನಾನು, ಹಾಗಾಗಿ ತುದಿ ಎಲ್ಲ ಫುಲ್ ತೆಳ್ಳಗದಂಗಾಗಿದ್ದು, ಹಾಗಾಗಿ ಯಾಕೋ ಅಷ್ಟು ಸರಿ ಕಾಣವಲ್ತಂಥೇಳಿ ಮೊನ್ನೆ ಯು ಶೇಪ್ ಮಾಡಿಸಿದ್ನಿ. ನನಗೆ ಸಿಲ್ಕಿ ಹೇರ್ಸ್ ಅಂದರೆ ಭಾಳ ಇಷ್ಟ. ನಾನು ಈ ಹೇರ್ ಸ್ಟ್ರೈಟ್ನರ್ ತೊಗೊಂಡು ಹೆಚ್ಚು ಕಮ್ಮಿ 1-10 ವರ್ಷ ಅಂತೂ ಆಯಿತು, ಚಲೋ ಬಂದತಿ. ಫಿಲಿಪ್ಸ್ ಕಂಪ್ನಿ ತೊಗೊಂಡಿದ್ದು ನಾನು. ಹೆಚ್ಚಾಗಿ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳಕ್ಕೆ ಹೋದರೆ ಕೂದಲೆಲ್ಲ ಡ್ಯಾಮೇಜ್ ಆಗ್ತಾವಂಥೇಳಿ ನಾನು ಅಷ್ಟೊಂದಾಗಿ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದಿಲ್ಲ. ಏನಾದರೂ ಫಂಕ್ಷನ್ ಇದ್ದಾಗ ಅಥವಾ ತುಂಬ ಕರ್ಲಿ ಅನ್ಸತ್ತವ ಹೇರ್ಸ್ ಅನ್ಸಿದಾಗ ಮಾತ್ರ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿರ್ತೇನೆ. ನಂದು ಫುಲ್ ಡ್ರೈ ಹೇರ್ಸ್ ಅಂತ ಹೇಳ್ಬೋದು. ಸೊ ನೋಡಿ, ಬೇಗ ಬೇಗ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಾಯಿತು. 1/2 ಗಂಟೆ ತೊಗೊಂಡೆ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳುವಾಗ. ಅಷ್ಟು ನನಗಿನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಇನ್ನೂ ಒಂದು ಸ್ವಲ್ಪ ಚಲೋತ್ತಾಗೆ ಮಾಡ್ಕೋಬೋದಾಗಿತ್ತೇನೋ ಸ್ಟ್ರೈಟ್ನಿಂಗ್ ಅಂತ ಅನ್ನಿಸ್ತು. ಸೊ ಫೈನಲಿ ಈ ಥರ ಕಾಣತ್ತೆ ನೋಡಿರಿ ಲುಕ್ಕು. ನಮ್ಮ ಮನೆಯವ್ರಿಗೂ ಈ ಥರ ನಾನು ಡ್ರೆಸ್ ಮಾಡ್ಕೊಳ್ಳೋದು ಅವ್ರಿಗೆ ಭಾಳ ಇಷ್ಟ, ನೀನು ಆ ಥರ ಡ್ರೆಸ್ ಮಾಡ್ಕೊ, ಈ ಥರ ಡ್ರೆಸ್ ಹಾಕು ಅಂತ ಯಾವಾಗಲೂ ಹೇಳ್ತಾನೆ ಇರ್ತಾರೆ ಅವರು. ಸೊ ಎಲ್ಲಾದರೂ ಹೊರಟಾಗ ಸ್ವಲ್ಪ ಟೈಮ್ ಇದ್ದಾಗ
ಈ ಥರ ನಾನು ಡ್ರೆಸ್ ಮಾಡ್ಕೊಂಡಿರ್ತೇನೆ. ಮನೇಲಿದ್ದಾಗ ಬರೀ ಕೆಲಸದೊಳಗನ ಬ್ಯುಸಿಯಾಗಿ ಬಿಟ್ಟಿರ್ತೇನೆ, ನನಗೆ ಎಕ್ಸ್ಟ್ರಾ ಏನೂ ಟೈಮ ಇರೋದಿಲ್ಲ. ಸೊ ನೋಡ್ರಿಲ್ಲಿ ಚಿಂಟು ಮಾತ್ರ ಫುಲ್ ಖುಷಿ ಒಳಗದ, ನಾವು ರೆಡಿಯಾಗಿ ಇನ್ನೇನು ನಾವು ಹೋಗಬೇಕಲ್ಲ ಸಿಟಿಗೆ ಅಂಥೇಳಿ. ನಾನು ಅವ್ನು ಇನ್ನೂ ರೆಡಿ ಮಾಡಿರಲಿಲ್ಲ, ಯಾಕಂದ್ರೆ ಆಲ್ರೆಡಿ ಹೇಳ್ದಂಗೆ ನಾನು ಮಾತ್ರ ಒಂದು ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಬಿಡ್ತೇನೆ ರೆಡಿಯಾಗಕ್ಕೆ. ಫಸ್ಟಿಗೆ ನಾನು ರೆಡಿ ಆದ್ನಲ್ಲ, ಇನ್ನು ನೆಕ್ಸ್ಟು ಚಿಂಟುನ ರೆಡಿ ಮಾಡ್ತೇನೆ. ಸಿಂಪಲ್ ಹೇರ್ ಸ್ಟೈಲ್ ಮಾಡ್ಕೊಳತ್ತೇನೆ, ಜಸ್ಟ್ ಒಂದು ಸೈಡ್ ನಾನು ಕ್ಲಿಪ್ ಹಾಕ್ಕೊಳತ್ತೇನೆ ಅಷ್ಟು, ಇನ್ನೊಂದು ಸೈಡ್ ಹಾಗೆ ಬಿಟ್ಬಿಡತ್ತೇನೆ. ನಂಗೆ ಲಾಂಗ್ ಹೇರ್ಸ್ ಅಂದರೆ ಭಾಳ ಇಷ್ಟ, ಬಟ್ ಏನಂದರೆ ಕರ್ಲಿ ಹೇರ್ಸ್ ಇರೋದಕ್ಕೆ ಅಷ್ಟು ಉದ್ದ ಬರೋದೇ ಇಲ್ಲ ನನ್ನ ಕೂದಲು, ಒಂದು ಲಿಮಿಟ್ ಒಳಗೂ ವರೆಗೂ ಬರ್ತಾವೆ ಕೂದಲು, ಅದಾದಮೇಲೆ ಒಂಥರ ಅಲ್ಲೇ ಕರ್ಲಿ ಕರ್ಲಿ ಆಗೋಕ್ಕೆ ಶುರು ಆಗಿಬಿಡ್ತಾವೆ. ಸೊ ಹಾಗಾಗಿ ನಾನು 6 ಮಂತ್ಸ್ಗೆ ಒಂದು ಸಾರಿ ಹೇರ್ ಕಟ್ ಮಾಡಿಸ್ತಿರ್ತೇನೆ, ಹಾಗೆ ಜಸ್ಟ್ 1 ಇಂಚ್ 2 ಇಂಚ್ ಅಷ್ಟು. ಸೊ ಎಷ್ಟು ನಾನು ಆಯಿಲ್ ಹಾಕ್ಕೊಂಡು ಕೂದಲು ಉದ್ದ ಬರಲಿ ಅಂತ ಏನು ಮಾಡಿದ್ರು ಕೂದಲು ಮಾತ್ರ ಅಷ್ಟು ಉದ್ದ ಬರೋದಿಲ್ಲ ನಂದು. ಸೊ ಈಗ ನೆಕ್ಸ್ಟು ಚಿಂಟುನ ರೆಡಿ ಮಾಡಬೇಕು ಫೈನಲ್ ಆಗಿ. ಹೇರ್ ಸ್ಟೈಲ್ ಈ ಥರ ನಾನು ಮಾಡ್ಕೊಂಡೇನು ನೋಡ್ರಿ. ಫುಲ್ ಎಲ್ಲ ಕ್ಲಿಪ್ಪಿಂದ ನಾನು ಕವರ್ ಮಾಡೋಕ್ಕೆ ಹೋದರೆ ಅಷ್ಟು ಚಲೋ ಅನ್ನಿಸ್ಲಿಲ್ಲ, ಈ ಕಡೆ ರೈಟ್ ಸೈಡ್ನು ಒಂದು ಕ್ಲಿಪ್ ಹಾಕ್ಕೊಳ್ಳೋಣ ಸ್ಮಾಲ್ ಅಂತ. ಸೊ ಈಗ ಫೈನಲ್ ಆಗಿ ನಾವು ಸಿಟಿ ಕಡೆ ಬಂದ್ವಿ. ಫ್ಲವರ್ ಶೋಗೆ ಹೋಗಬೇಕು ಅಂತ ಅಂದ್ಕೊಂಡು ಬಂದ್ವಿ. ಭಾಳ ಅಂದರೆ ಭಾಳ ರಶ್ ಐತಿ, ನಿಮಗೆ ಕಾಣಿಸತ್ತಿರ್ಬೋದು ಬ್ಯಾಕ್ ಸೈಡು. ನಾವು ಕ್ಯೂ ನಿಂತು ಟಿಕೆಟ್ ತೊಗೊಳಕ್ಕನ ಒಂದು 1/2 ಗಂಟೆ ಬೇಕು. ಸೊ ಇದೇನು ಆಗೋದಿಲ್ಲಪ್ಪ, ಇನ್ನು ಭಾಳ ಟೈಮ್ ಬೇಕಾಗ್ತೈತೆ ಅಂಥೇಳಿ ಕ್ಯಾನ್ಸಲ್ ಮಾಡಿಕೊಂಡ್ವಿ. ಅದಾದಮೇಲೆ ಲೈಟಿಂಗ್ಸ್ ಆದರೂ ನೋಡೋಣ ಅಂತ ಹಾಗೆ ಹೊರಟ್ವಿ. ನೋಡ್ರಿ ಫುಲ್ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು, ಓಡಾಡೋಕ್ಕೂ ಜಾಗ ಇರಲಿಲ್ಲ. ವೆಹಿಕಲ್ ಎಲ್ಲ ಪಾರ್ಕ್ ಮಾಡ್ಬೇಕಂದ್ರೆ ಭಾಳ ಅಂದರೆ ಭಾಳ ದೂರ ನಿಲ್ಲಿಸ್ಬೇಕು. ಅದಾದಮೇಲೆ ಸ್ವಲ್ಪ ಪ್ಯಾಲೆಸ್ ಸೈಡ್ ಹೋಗಬೇಕು ಅಂತ ಅಂದ್ಕೊಂಡು ಪ್ಯಾಲೆಸ್ ಕಡೆ ಹೋಗಿ ಬರುವಷ್ಟೊತ್ತಿಗೆ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ರು. ಲೈಟ್ಸ್ ಎಲ್ಲ ಇಡೀ ಮೈಸೂರನ್ನೇ ಲೈಟಿಂಗ್ಸಿಂದ ಅಲಂಕಾರ ಮಾಡಿದ್ರು. ಎಲ್ಲಿ ನೋಡಿದ್ರು ಒಂಥರ ಜಗ್ಮಗ ಅಂತ ಇತ್ತು ನೋಡ್ರಿ. ಎಲ್ಲರೂ ಫೋಟೋ ತೆಗೆಸ್ಕೊಳ್ಳೋದ್ರೊಳಗೆ ಬ್ಯುಸಿ ಇದ್ದರು, ಮತ್ತು ಎಲ್ಲೆಲ್ಲೋ ಬೇರೆ ಬೇರೆ ಸ್ಟೇಟಿಂದ ಬಂದಿದ್ದರು, ಬೇರೆ ಬೇರೆ ಊರ ಕಡೆಯಿಂದ ಬಂದಿದ್ದರು. ಫುಲ್ ರಶ್ ಅಂದರೆ ರಶ್ ಅಂತ ಹೇಳ್ಬೋದು. ನಮಗೆ ಇದು ಪ್ರತಿ ವರ್ಷ ಕಾಮನ್ನು, ಬಟ್ ಮಕ್ಕಳಿಗೋಸ್ಕರ ಅಂತ ಬಂದಿರ್ತೇವೆ ನಾವು ಈ ಕಡೆ. ಅವ್ರಿಗೊಂಥರ ಖುಷಿ ಅನಿಸ್ತೈತಿ, ಚೇಂಜ್ ಅನಿಸ್ತೈತಿ ಅಂಥೇಳಿ. ನೋಡ್ರಿ ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ಎಲ್ಲ ಕಡೆ ಅಂತ ನಿಮ್ಗೆ ಗೊತ್ತಾಗ್ತಿರ್ಬೋದು. ಮತ್ತು ಕಾರ್ ಅದು ತೊಗೊಂಡು ಬಂದ್ರಂತೂ ಹೋಗೋಕ್ಕೂ ಜಾಗ ಇರಲಿಲ್ಲ, ಫುಲ್ ಟ್ರಾಫಿಕ್ಕು. ನಾವು ಕೂಡ ಫೋಟೋ ಎಲ್ಲ ತೆಗೆಸ್ಕೊಳ್ತಾ ಇದ್ವಿ. ಚಿಂಟು ಫೋಟೋ ತೆಗೆಸ್ಕೊಳ್ಳೋದು ಅಂದರೆ ಭಾಳ ಇಷ್ಟ, ಶ್ರೇಯಸ್ ವಿಡಿಯೋ ಮಾಡ್ತಾ ಇದ್ದ. ಲಾಸ್ಟ್ ಇಯರು ನಾವಿಲ್ಲೆಲ್ಲ ಬಂದಿದ್ವಿ ಆಲ್ರೆಡಿ, ಲಾಸ್ಟ್ ವ್ಲಾಗ್ ನೋಡಿದವ್ರಿಗೆ ಗೊತ್ತು ಲಾಸ್ಟ್ ಇಯರ್ ವ್ಲಾಗು. ಸೊ ಆಹಾರ ಮೇಳಕ್ಕೆ ಹೋಗಬೇಕು ಅಂತ ಎಲ್ಲ ಪ್ಲ್ಯಾನಿಂಗ್ ಮಾಡಿಕೊಂಡೇ ಬಂದಿದ್ವಿ. ಇವತ್ತು ತುಂಬ ಲೇಟ್ ಆಗಿತ್ತು. ಸೊ ನೆಕ್ಸ್ಟ್ ನಾಳೆ ಹೋದ್ರೆ ಆಯ್ತಪ್ಪ ಆಹಾರ ಮೇಳಕ್ಕೆಲ್ಲ ಸಪ್ರೇಟಾಗಿ ಅಂಥೇಳಿ, ಜಸ್ಟ್ ಲೈಟಿಂಗ್ಸ್ ನೋಡ್ಕೊಂಡು ಹೋಗೋಣ ಅಂಥೇಳಿ ಇಲ್ಲೇ ನೋಡತ್ತಿದ್ವಿ. ಚಿಂಟುಗೆ ಮೇನ್ ಏನಂದರೆ ಲೈಟಿಂಗ್ಸ್ ನೋಡೋದಂದ್ರೆ ಭಾಳ ಇಷ್ಟ. ಸೊ ರೋಡ್ ಒಳಗಂತೂ ನೋಡ್ರಿ ಎಷ್ಟು ಚಂದ ಕಾಣತ್ತೈತೆ ಅಂಥೇಳಿ, ದೂರದಿಂದ ನಿಂತು ನೋಡಿದ್ರಂತೂ ಫುಲ್ ರೋಡೇ ಒಂಥರ ಏನೋ ಒಂಥರ ಡೈಮಂಡ್ ಹಾಕಿ ರೆಡಿ ಮಾಡಿದ್ದಾರೆ ಏನೋ ರೋಡೆಲ್ಲ ಅನ್ನೋ ಥರ ಅಷ್ಟು ಹೊಳೆಯತ್ತಿತ್ತು ರೋಡು.
ಅದಾದಮೇಲೆ ಸ್ವಲ್ಪ ಕೆಲಸ ಇತ್ತು ಗರುಡ ಮಾಲಲ್ಲಿ. ಸೊ ವಾಟರ್ ಬಾಟಲ್ಲು ಎಲ್ಲ ಬೇಕಾಗಿತ್ತು, ಮತ್ತು ವಾಕಿಂಗ್ ಶೂ ಎಲ್ಲ ಬೇಕಾಗಿತ್ತು ನನಗೆ ವಾಕ್ ಮಾಡೋಕ್ಕೆ. ಸೊ ತೊಗೊಳ್ಳೋಣ ಅಂದ್ಕೊಂಡು ಹೋಗ್ತಾಯಿದ್ವಿ. ಇನ್ನು ಮತ್ತೊಂದು ಸಾರಿ ಎಲ್ಲಿ ಬರೋದು, ಇಲ್ಲೇ ಇದೀವಲ್ಲ ಅಂಥೇಳಿ. ಸೊ ಚಿಂಟುಗೆ ಮೇನ್ ಅವನಿಗೆ ಶೂಸ್ ಬೇಕಾಗಿತ್ತು, ನನಗೆ ಅದು ಬೇಕು ಇದು ಬೇಕು ಅಂತ ಇದ್ದ. ಸೊ ನೋಡೋಣ ಅಂಥೇಳಿ ಹಾಗೆ ಒಂದು ರೌಂಡ್ ಹೋಗಿದ್ವಿ. ಹಾಗೆ ಲೈಟಿಂಗ್ಸ್ ಎಲ್ಲ ನೋಡಬೇಕಾದ್ರೆ ಅಲ್ಲಿ ನ್ಯೂಸ್ ಚಾನಲ್ದವರೆಲ್ಲ ಬಂದಿದ್ದರು. ಸೊ ನಾನು ಹಂಗೆ ಹಾದು ಹೊಂಟಿದ್ನಿ, ಅವ್ರು ಕರೆದು ನಿಮ್ಗೆ ಹೆಂಗೆ ಅನ್ಸತ್ತೈತಿ ಏನು ಅದ್ರ ಬಗ್ಗೆ ಹೇಳಿ ಮೈಸೂರು ದಸರಾ ಬಗ್ಗೆ ಅಂತ ಎಲ್ಲ ಕೇಳ್ತಾಯಿದ್ರು. ಸೊ ನಾನು ಒಂದು ಸ್ವಲ್ಪ ಮಾತಾಡಿದೆ, ಆವಾಗ ನಮ್ಮ ಮನೆಯವರು ಈ ವಿಡಿಯೋ ಕ್ಲಿಪ್ನ ತೊಗೊಂಡಿದ್ದರು. ಸೊ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡಾದ್ಮೇಲೆ ಇನ್ನೇನು ಇಲ್ಲ, ಊಟ ಮಾಡಿಕೊಂಡು ಮನೆ ಕಡೆ ಹೋಗಬೇಕು. ಇನ್ನೂ ಬೇರೆ ಬೇರೆ ಪ್ಲ್ಯಾನಿಂಗ್ಸ್ ಎಲ್ಲ ಇತ್ತು, ಬಟ್ ಮಕ್ಕಳನ್ನೆಲ್ಲ ಅಂದರೆ ಚಿಂಟೂನ್ ಕರ್ಕೊಂಡು ಆ ರಷಲ್ಲಿ ಓಡಾಡೋಕ್ಕೆಲ್ಲ ಆಗೋದಿಲ್ಲ, ಅವನಿಗೂ ಫುಲ್ ಟಯರ್ಡ್ ಆಗಿಬಿಡ್ತಾನಲ್ಲ. ಹಾಗಾಗಿ ಇನ್ನೂ ನಾಳೆ ಅಥವಾ ನಾಡಿದ್ದು ಬಂದು ಮತ್ತು ಅವನಿಗೆ ಫ್ಲವರ್ ಶೋ ಅಥವಾ ಏನಾದರೂ ತೋರಿಸಿದ್ರೆ ಆಯಿತು ಅಂದ್ಕೊಂಡು ಜಸ್ಟ್ ಲೈಟಿಂಗ್ಸು ಮತ್ತು ಪ್ಯಾಲೇಸ್ ಸೈಡೆಲ್ಲ ಹೋಗಿದ್ವಿ. ಈಗ ಊಟ ಮಾಡ್ಕೋಬೇಕು. ಮೇನ್ ಚಿಂಟೂಗೆ ಹಸುವಾಗಿತ್ತು, ಸೊ ಅವನಿಗೋಸ್ಕರನೇ ಬೇಗ ಬಂದುಬಿಟ್ವಿ ನಾವು, ಪೂರ್ತಿಯನ್ನು ನೋಡೋಕ್ಕೆ ಹೋಗಲಿಲ್ಲ. ಹಸುವಾಗಿದೆ ನನಗೆ, ಹಸುವಾಗೈತೆ ಅನ್ನತ್ತಿದ್ದ, ಯಾಕಂದ್ರೆ ಮಧ್ಯಾಹ್ನ ಊಟ ಮಾಡಿದ್ಮೇಲೆ ನಾವು ಸೀದಾ ಏನೂ ತಿಂದಿರಲಿಲ್ಲಲ್ಲ, ಅವನಿಗೇನು ತಿನ್ನಿಸಿರಲಿಲ್ಲ, ಫುಲ್ ಖಾರ ಆಗಿಬಿಟ್ಟಿತ್ತು ಅವನಿಗೇನೋ ತಿನ್ನತ್ತಿದ್ದ, ಗೋಬಿ ಮಂಚೂರಿಯನ್ನು ಫುಲ್ ಖಾರ ಖಾರ ಅನ್ನತ್ತಿದ್ದ. ನಾನು ಕೂಡ ಲೈಟಾಗಿ, ನಾನೇನು ಊಟ ಅಂತ ಏನು ಮಾಡಲಿಲ್ಲ, ನನಗೆ ಮಸಾಲೆ ದೋಸೆ ಭಾಳ ಇಷ್ಟ, ಸೊ ಮಸಾಲೆ ದೋಸೆ ಅಷ್ಟು ತಿಂದು ಕೂತ್ಕೊಂಡಿದ್ದೆ. ಚಿಂತು ನೋಡ್ರಿ ಈಗ ಅವನಿಗೆ ಮೇನ್ ಹಸು ಆಗಿತ್ತು, ಅದು ಖಾರ ಇನ್ನೂ ಹೋಗಿರಲಿಲ್ಲ ಅವನಿಗೆ, ಖಾರ ಖಾರ ಅನ್ನತ್ತಿದ್ದ. ಸೊ ಅದಾದಮೇಲೆ ಇನ್ನೇನಿಲ್ಲ, ಜ್ಯೂಸ್ ಅಷ್ಟು ಕುಡ್ಕೊಂಡು ಮನೆ ಕಡೆ ಹೋಗಬೇಕು. ನಾವು ಎಷ್ಟು 5 ಗಂಟೆಗೆ ಮನೆ ಬಿಟ್ಟಿದ್ವಿ, ಈಗ ಊಟ ಎಲ್ಲ ಮುಗಿಸುವಷ್ಟೊತ್ತಿಗೆ 9 ಗಂಟೆ ಅಂತೂ ಆಗಿತ್ತು. ನಾವು ಮನೆಗೆ ರೀಚ್ ಆಗೋಕ್ಕಂತೂ 9:30 ಹಾಗೆ ಆಗ್ತೈತಿ. ಆರೆಂಜ್ ಜ್ಯೂಸ್ ತೊಗೊಂಡಿದ್ವಿ, ಸ್ವಲ್ಪ ಹುಳಿ ಹುಳಿ ಅನ್ನಿಸ್ತಾ ಇತ್ತು, ಹಂಗಾಗಿ ಅದೇ ಹೇಳ್ತಾ ಇದ್ದೆ ಹುಳಿ ಹುಳಿ ಐತೆ ಅಂಥೇಳಿ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.